ವೀಕ್ಷಕರೇ ನಮಸ್ಕಾರ. ನಾವೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೀವಿ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ, ಆಶಾ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ. ಏಕೆಂದರೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಅಥವಾ ಚುನಾವಣೆ ನಡೆದಿದ್ದ ಸಂದರ್ಭದಲ್ಲೂ ಕೂಡ ಆಶಾ ಕಾರ್ಯಕರ್ತರ ತೊಳೆದಾಟ ಅಥವಾ ಹೋರಾಟ ತಪ್ಪಿಲ್ಲ. ಏಕೆಂದರೆ ಎಲ್ಲ ಸರ್ಕಾರಗಳು ಕೂಡ ಅವರನ್ನು ವಂಚಿಸುತ್ತಲೇ ಬಂದಿವೆ. ಆಶಾ ಕಾರ್ಯಕರ್ತರ ಏನು ಪ್ರೋತ್ಸಾಹಧನ ಏನಿದೆ ಅದರ ಪಾವತಿಯನ್ನು ಆರ್ ಸಿ ಎಚ್ ಪೋರ್ಟಲ್ನಿಂದ ಡೀಲಿಂಗ್ ಮಾಡಿ, ಮಾಸಿಕವಾಗಿ ಡೀಲಿಂಗ್ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಮಯಕ್ಕೆ ವೇತನ ಕೂಡ ಪಾವತಿ ಆಗ್ತಾಯಿಲ್ಲ. ಮಾಸಿಕವಾಗಿ ಅವರಿಗೆ ಹದಿನೈದು ಸಾವಿರವನ್ನು ನಿಗದಿ ಮಾಡಬೇಕೆಂಬ ಆಗ್ರಹವನ್ನು ಈ ಹೋರಾಟ ಆಗ್ರಹಿಸ್ತಾ ಇದೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತರಿದ್ದಾರೆ. ಏನಾದರೂ ಆರೋಗ್ಯ ಸಂಬಂಧಿತ ಏನಾದರೂ ಕಾರ್ಯಕ್ರಮಗಳಾಗಬೇಕಂದರೆ ಅದು ಇಂಪ್ಲಿಮೆಂಟ್ ಆಗಬೇಕಂತಂದರೆ ಆಶಾ ಕಾರ್ಯಕರ್ತರೇ ಬಹುಮುಖ್ಯ ಪಾತ್ರ ವಹಿಸ್ತಾರೆ. ಕೋವಿಡ್ ಸಂದರ್ಭದಲ್ಲಿರ್ಬೋದು, ಬಹಳಷ್ಟು ಜನಗಣತಿ ಸಂದರ್ಭದಲ್ಲಿರ್ಬೋದು, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಶಾ ಕಾರ್ಯಕರ್ತರ ಪಾತ್ರ ಇದೆ. ಅದು ಬಹುದೊಡ್ಡ ಪಾತ್ರ ವಹಿಸುತ್ತೆ. ಆದರೆ ಅವರು ಅನುಭವಿಸ್ತಿರುವಂಥ ಸಂಘರ್ಷಗಳು ಸಾಕಷ್ಟಿವೆ. ಏಕೆ ಈ ಹೋರಾಟವನ್ನು ಆಶಾ ಕಾರ್ಯಕರ್ತರ ಸಂಘ ಆಯೋಜಿಸಿದೆ ಎಂಬುದನ್ನು ಅವರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ಆರ್ ಸಿ ಎಚ್ ಪೋರ್ಟಲ್ ನಮಗೆ ಬೇಡ. ಅದು ಯಾಕೆ ಅಂದರೆ ಅದು ಸರಿಯಾದ ಸಮಯದಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ ನಮಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ, ಅದನ್ನು ಸರಿಯಾಗಿ ಎಂಟ್ರಿನೂ ಆಗ್ತಾ ಇಲ್ಲ. ನಾವು ಮಾಡೋ ಕೆಲಸದಲ್ಲಿ ಬರೀ ಕೆಲಸ ಮಾತ್ರ ಆಗ್ತಿದೆ ಹೊರತು ನಮಗೆ ಸರಿಯಾದ ವೇತನ ಅದಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಈ ಆರ್ ಸಿ ಎಚ್ ಪೋರ್ಟಲ್ನಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರಿ, ಏನಿದು ಸಮಸ್ಯೆ, ಹೇಗಾಗ್ತಾ ಇದೆ ಅದು? ಅದು ಏನಂದರೆ ಆರ್ ಸಿ ಎಚ್ ಪೋರ್ಟಲ್ಲಿ ನಾವು ಏನು ಒಂದು ತಿಂಗಳಲ್ಲಿ ಒಂದು ಮಾಸಿಕ ಸಭೆ ಅಂತ ಮಾಡ್ತಾರೆ. ಅದರಲ್ಲಿ ನಾವೇನೇನು ಕೆಲಸಗಳನ್ನು ಮಾಡಿರ್ತೀವಿ ಅದನ್ನೆಲ್ಲ ಒಂದು ಇದರಲ್ಲಿ ಇದರ ರಿಪೋರ್ಟಲ್ಲಿ ಬರ್ಕೊಡ್ತೀವಿ. ಅದನ್ನು ಅವರು ಸರಿಯಾಗಿ ಅದನ್ನು ಎಂಟ್ರಿ ಮಾಡ್ತಾ ಇಲ್ಲ. ಎ ಎನ್ ಸಿ, ಪಿ ಎನ್ ಸಿ, ಎಚ್ ಪಿ ವೈ ಸಿ ಅಂತ ಸಾಕಷ್ಟು ಒಂದು 35 ಕಾರ್ಯಕ್ರಮಗಳಿವೆ ನಮ್ಮವು. ಅವೆಲ್ಲ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ, ಆದರೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಎಂಟ್ರಿ ಆಗ್ತಾ ಇಲ್ಲ. ಯಾರ್ಯಾರ್ದು ಸಮಸ್ಯೆನೂ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ನಮಗೆ ಅದು ಅದರಿಂದ ಅದು ನಮಗೆ ಆರ್ ಸಿ ಎಸ್ ರಿಪೋರ್ಟ್ ಬೇಡ ಅಂತ ಹೇಳ್ತಾ ಇದ್ದೀವಿ. ಇವ್ರು ದಿನ ಒಂದು ಆ್ಯಪ್ ಹಾಕೊಂಡು ನೀವು ಡ್ಯೂಟಿ ಮಾಡಿರಿ, ಆದ್ರಾಗ ಇದು ಮಾಡಿರಿ, ಎಚ್ ಎನ್ ಎಸ್ ಮಾಡಿರಿ, ಆಮೇಲೆ ಎನ್ ಸಿ ಡಿ ಮಾಡಿರಿ, ಸ್ಕ್ರೀನಿಂಗ್ ಮಾಡಿರಿ, ಈ ಸಂಜೀವಿನಿ ಮಾಡಿರಿ, ಈ ಸಮೀಕ್ಷೆ ಮಾಡಿರಿ ಅಂತ ಸಾಕಷ್ಟು ತೊಂದರೆಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಸರ್. ನಮ್ಗೆ ಖಂಡಿತವಾಗ್ಲೂ ಮೊಬೈಲು ಬೇಡ ಸರ್, ಮೊಬೈಲಲ್ಲಿ ಇರೋ ವರ್ಕೂ ಬೇಡ ಸರ್, ಒಬ್ರು ಕಲ್ತವ್ರಿದ್ದಾರೆ, ಒಬ್ರು ಕೆಲ್ಲೋದಿದ್ದಾರೆ, ಇದಕ್ಕೇನು ಸರ್ ಬರೀ ತಾಯಿ ಮಗನೂ ಆರೋಗ್ಯ ಅಂತ ತೊಗೊಂಡಿದ್ದಾರೆ ಸರ್. ನಮ್ಗೆ ಅದರ 24 hours ಕೆಲಸ ಕೊಟ್ಟು 4 hours ಅಷ್ಟೇ ಕೆಲಸ ಮಾಡಿ ಅಂತ ತೊಗೊಂಡು ಇವಾಗ 24/7 ಕೆಲಸ ಮಾಡಿದ್ರೂ ನಮ್ಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ಸರ್. ನಮಗೆ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋದ್ರೆ ಎಲ್ಲ ಹೊಲ ಮನೆ ಮಾಡೋರಿಗೆ ದಿನಕ್ಕೆ 500 rupees ಪೇಮೆಂಟ್ ಕೊಡ್ತಾರೆ ಸರ್. ಯಾರೇ ನಾವು 24/7 ಆಮೇಲೆ ಡಿಲೆವರಿಗೆ ಅಂತ ಹೋಗ್ತೀವಿ ನಾವು ರಾತ್ರಿ ಎಲ್ಲ ಮಕ್ಕಳೆಲ್ಲ ಬಿಟ್ಟು. ನಮ್ಗೆ ರಾತ್ರಿ ಎಲ್ಲ ಬಂದು ಅವ್ರು ಎಬ್ಬಿಸಿದ ತಕ್ಷಣ ಅದು 1 hour ಆಗಿರ್ಬೋದು, ಮಧ್ಯರಾತ್ರಿ ನಾವು ಎದ್ದು ಹೋಗ್ತೀವಿ ಮಾನ ದೃಷ್ಟಿಯಿಂದ. ಯಾಕಂದರೆ ಅವರ ನಮ್ಮ ಬಾಂಧವ್ಯತೆ ಆ ಥರ ಇರ್ತದೆ, ನಾವು ಆ ಒಲ್ಲೆನಕ್ಕೂ ಬರೋದಿಲ್ಲ. ಈ ಕೆಲಸದ ರೂಲ್ಸು ಅದೇ ಇದೆ, ನಾವು ಹೋಗ್ಬೇಕಂತಲೇ ಇದೆ. ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದ್ರೆ ಏಮ ಏನು ಆಶಾ ಏನು ತಂದಿನಿ ಅಂತ ಅವರು ಬೇಸರ ಮಾಡ್ಕೊಳ್ಳೋರು. ಅಲ್ಲಿಯೂ ನಮ್ಮದು ತುಂಬ ಕಷ್ಟ ಸರ್. ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಬರೀತಾರೆ, ಅಲ್ಲಿ ಹೋದ್ರೆ ನೀನು ಆಶಾ ನಾನು ನಡಿ ಹೊರಗಡೆ ಅಂತಾರೆ. ಯಾರೊಬ್ಬರ ಆಸೆ ಏನೋ ತಪ್ಪು ಮಾಡಿರ್ಬೋದು, ಎಲ್ಲ 5 balls ಸಮಯ ಇರಲ್ಲ ಸರ್. ಎಲ್ಲರೊಬ್ಬರು ಒಳ್ಳೆಯವರು, ಒಬ್ರು ಕೆಟ್ಟವರು ಇರೋರೆ. ಏನೊಬ್ಬರು ಆಸೆ ತಪ್ಪು ಮಾಡಿದರೆ ಆ ಆಸೆನಿಗೆ ಪನಿಷ್ಮೆಂಟ್ ಕೊಟ್ಟು ಆಗಿಂದಾಗೆ ಮರಿಬೇಕು ಅದನ್ನ ಕೆಲಸನ. ಆ ಆಸೆಂದು ಅದೇ ತಪ್ಪನ್ನು ಹಿಡ್ಕೊಂಡು ಎಲ್ಲ ಆಸೆಗಳಿಗೆ ಪನಿಷ್ಮೆಂಟ್ ಕೊಡೋದು ಯಾವ ನ್ಯಾಯ ಸರ್? ನಾವೆಲ್ಲ ಒಳಗಡೆ ಹೋದಾಗ ನೀನು ಆಸೆನಾ ಅಂದ್ಬಿಟ್ಟು ನಮ್ಗೆ ಹೊರಗಡೆ ಹಾಕ್ತಾರೆ. ನಾವೇನು ಹೇಳಕ್ಕೆ ಬಂದಿವಿ ಅಂದರೆ ಈಗ ಆಶಾ ವರ್ಕರ್ ಆಗಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ, ಬಟ್ ನಮ್ಗೆ ರಜಾ ಅನ್ನೋದೇ ಇಲ್ಲ. ರವಿವಾರೂ ರಜೆ ಇಲ್ಲ, ಯಾವ ದಿನವೂ ರಜೆ ಇಲ್ಲ. ಮತ್ತು ನಮ್ಗೆ ಏನಾರು ತೊಂದರೆ ಆಯಿತು, ಅಪಘಾತ ಆಯಿತು, ಕಾಲು ನೋವಾಯಿತು, ಏನೋ ಒಂದು ಮಗುವಿಗೆ ತೊಂದರೆ ಆಯಿತು, ಏನೋ ಮನೆಯಾಗ ಏನೋ ತ್ರಾಸಾಯಿತು ಅಂತಂದ್ರೆ 1 month ರಜಾ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ, ಅದಕ್ಕೂ ನಮ್ಗೆ ಏನು ಮಾಡ್ತಾರೆ, ಪೇಮೆಂಟು ಕಟ್ ಮಾಡ್ತಾರೆ. ಇಲ್ಲ ಅಂದರೆ ಬೇರೆ ಆಶಾ ವರ್ಕರಿಗೆ ನಾವು ಹಚ್ಚಿ ನಾವು ಏನು ಮಾಡಬೇಕು, ಪೇಮೆಂಟ್ ನಾವು ಪಗಾರ ತೊಗೊಳ್ಬಾರ್ದು, ಬೇರೆ ಆಶೆಗೆ ಕೊಡಬೇಕು. ಅದು ಮಿಕ್ಕಿ ನಾವು ನಮ್ಗೆ ಆರಾಮಿಲ್ಲ ಅಂತ ನಾವು ದವಾಖಾನೆಗೆ ಅಡ್ಮಿಟ್ ಇದ್ರೂ ನಾವು ಬಂದು ಡ್ಯೂಟಿ ಮಾಡಬೇಕು. ಇದು ನಮ್ಗೆ ಒತ್ತಡ ಐತಿ, ಅದಕ್ಕೆ ಇಂಥ ಒತ್ತಡಗಳನ್ನು ನಮ್ಗೆ ಅವಾಯ್ಡ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ಆಶಾ ಪ್ರೋಗ್ರಾಮು NRHMಅಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ನಮ್ಮ ಆಶಾ ಕಾರ್ಯಕ್ರಮ ಬಂದು 12-13 years ಆಯಿತು. ಏನು ಇನ್ಸೆಂಟಿವ್ ಬೇಸ್ಡ್, ಈಗ ಒಂದು ಗರ್ಭಿಣಿ ಭೇಟಿ ಆಗ್ಬೋದು, ಒಂದು ಬಾಣಂತಿ ಭೇಟಿ ಆಗ್ಬೋದು, ಏನೇ ಒಂದು ಕಾರ್ಯಕ್ರಮಗಳಿಗೆ ಏನು 300 rupees, 150 rupees ಏನು ಇನ್ಸೆಂಟಿವ್ 12-13 years ಕೊಡ್ತಿದ್ರು. ಇವಾಗೂ ಅದೇ ಇನ್ಸೆಂಟಿವ್ ಕಂಟಿನ್ಯೂ ಆಗ್ತಾ ಇದೆ. ಈಗ ಯಾವುದೋ ಒಂದು ನಮ್ಮ ಇದ್ರಿರ್ಬೋದು 6 months ಇನ್ಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಆದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಏನು 13 years ಇನ್ಸೆಂಟಿವ್ ಕೊಡ್ತಿದ್ರು, ಅದೇ ಇನ್ಸೆಂಟಿವ್ ಇವತ್ತೇ ಕೊಡ್ತಾ ಇದ್ದಾರೆ. ಇವತ್ತು ಒಬ್ಬ ಕೂಲಿಗೆ ಕಾರ್ಮಿಕರಿಗೂ ಕೂಡ 500 rupees ದಿನಗೂಲಿ ಅಂತ ಇದೆ ಸರ್. ಆದರೆ ಆ 150 rupees ಇದು ಮಾಡ್ತಿದ್ವಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವ್ರಿಗೂ, ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವ್ರಿಗೂ ನಾವು ಕೇಳೋದೇನೆಂದರೆ, ನಮಗೆ ನಿಗದಿತ ವೇತನ 15,000 ವೇತನ ಕೂಡಲೇ ಜಾರಿಗೊಳಿಸ್ಬೇಕು, ನಮ್ಮ ಆಶೆಗಳ ಕಷ್ಟನ ಸ್ಪಂದಿಸಬೇಕು ಅಂತ ನಾನು ಈ ಮುಖಕ್ಕೆ ಕೇಳ್ಕೊತಾ ಇದ್ದೀನಿ. ಮೊದಲೆಲ್ಲ ನಮ್ಗೆ 7 ಕಲಿತವ್ರಿಗೆ, ಆಮೇಲೆ 3 ಕಲಿತವ್ರಿಗೆಲ್ಲ ಕೆಲಸಕ್ಕೆ ತೊಗೊಂಡ್ರೆ,
ತೊಗೊಂಡು ಈಗ ಏನು ಮಾಡ್ತಾರೆ ನಮ್ಗೆ ಆನ್ಲೈನ್ ಎಂಟ್ರಿ ಮಾಡಿರಿ ಆಮೇಲೆ ಮೊಬೈಲ್ದಾಗ ವರ್ಕ್ ಮಾಡಿರಿ ಅಂತ ಹೇಳ್ತಾರೆ. ಅದು ನಮ್ಗೆ ಆಗ್ತಾಯಿಲ್ಲ. ಈಗ ಕೆಲವೊಬ್ರು ಈ ಸದ್ಯಕ್ಕೆ ಬಂದವರು ಆಶಾದವರು ಸೆಕೆಂಡ್ ಇಯರು ಏನೋ ಟೆಂತು ಕಲ್ತವ್ರು ಅದಾರ, ಅವರಿಗೆಲ್ಲ ಇದು ಸರಿ ಹೋಗೈತ್ ಕೆಲಸ. ಹಿಂದೆ ಏನು ಬಂದಾರಲ್ರಿ ಆಶಾ ವರ್ಕರ್ ಮೂರನೇ ಕ್ಲಾಸ್ ಆಮೇಲೆ ಏಳನೇ ಕ್ಲಾಸ್ ಬಂದಾರ, ಅಂಥವ್ರನ್ನೆಲ್ಲ ಮೊಬೈಲ್ದಾಗ ವರ್ಕ್ ಮಾಡಂದ್ರೆ ಅವ್ರು ಯಾವ ಥರ ಮಾಡಬೇಕು? ಹಾಂ, ಅವರು ಮಾಡಲೇಬೇಕಂತೇಳಿ ನಮ್ಯಾಗ ಹೊರೆ ಹಾಕ್ತಾರೆ. ನಾವೇನು ಮಾಡಬೇಕು? ಯಾರ ಕಡೆ ಹೋಗಬೇಕು? ನಿಮ್ಗಾಗ್ಲಿಕ್ಕಂದ್ರೆ ನಿಮ್ಮ ಮಕ್ಳ ಕಡೆ ಮಾಡ್ಸಂತಾರೆ, ನಮ್ಮ ಮಕ್ಕಳು ಅಂತಾರೆ. ನಿಮ್ಮ ಕೆಲಸ ನಮ್ಮ ಕೆಲಸ ಮಕ್ಕಳು ಮಾಡ್ಕೋತಿದ್ರೆ ಮಕ್ಕಳು ನಾವು ಸೇರಿ ಬರೀ ಇದೇ ಒಂದು ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ಜೀವನ ಹೆಂಗೆ ಮಾಡ್ಬೇಕು ನಾವು? ಹಾಂ, ಅದಕ್ಕೆ ನಮಗೆ ಈ ಮೊಬೈಲ್ನಾಗ ಎಂಟ್ರಿ ಮಾಡೋದು ಬೇಕಾಗಿಲ್ಲ, ಆರ್ ಸಿ ಎಸ್ ಪೋರ್ಟಲ್ ಬೇಕಾಗಿಲ್ಲ. ನಮಗೇನದ ಇಂತಿಷ್ಟು ಅಂತೇಳಿ ಒಂದು ತಿಂಗಳಿಗೆ ನಮಗೆ 15,000 ಪ್ರೋತ್ಸಾಹನ ಫಿಕ್ಸ್ ಪೇಮೆಂಟ್ ಕೊಡ್ಬೇಕು ನಮಗೆ. ಇದಿಷ್ಟು ಆಶಾ ಕಾರ್ಯಕರ್ತೆಯರ ಆಗ್ರಹ. ಸಮಾಜದ ಆರೋಗ್ಯಕ್ಕಾಗಿ ದುಡಿಯುತ್ತಿರುವಂತಹ ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಆಶಾ ಕಾರ್ಯಕರ್ತೆಯರು ಸಾಂವಿಧಾನಿಕವಾಗಿ ಇಟ್ಟಿರುವಂತಹ ಆಗ್ರಹಗಳನ್ನು ಸರ್ಕಾರ ಈಡೇರಿಸಬೇಕು ಎಂಬುದು ನಮ್ಮೆಲ್ಲರ ಆಶಯ ಕೂಡ ಹೌದು. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ಯತಿರಾಜ್ ಬ್ಯಾಲಹಳ್ಳಿ, ನಮಸ್ಕಾರ. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರ ಮನವಿ ಸ್ವೀಕರಿಸಿದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಖಾತ್ರಿಯಾಗಿ ಪಾವತಿಯಾಗುತ್ತಿದ್ದ 5,000 ರೂಪಾಯಿ ಬದಲು 7,000 ರೂಪಾಯಿ ನೇರ ವರ್ಗಾವಣೆಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಭರವಸೆ ನೀಡಿದರು. ಸರ್ಕಾರದಿಂದ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿ ನೀಡುವ 2,000 ರೂಪಾಯಿ ಆಶಾ ಕಾರ್ಯಕರ್ತೆಯರಿಗೂ ಅನ್ವಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. 5,00,000 ರೂಪಾಯಿ ಆರೋಗ್ಯ ವಿಮೆಯನ್ನು ಆಶಾ ಕಾರ್ಯಕರ್ತೆಯರಿಗೆ ಕಲ್ಪಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿದೆ, ಹಾಗಾಗಿ ಪ್ರತಿಭಟನೆ ಕೈ ಬಿಡುವಂತೆ ಅವರು ಮನವಿ ಮಾಡಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.